friends, on the way to Devanahalli, I just phoned one Anjaneya temple, so which was Nantuba Dinigalinda visit Madbeko and Kondititu. So I just showed you Ivakan and Nordanga like outside in the Tospurthini. So you can just see the beautiful Anjaneya Swami over there. So mighty God. So ಇಲ್ಲಿ ಹೇಳ್ತಾರೆ ನೋಡೋಣ ಲೈಕ್ ಇಲ್ಲಿ ತೋರಿಸ್ತಾ ಇದ್ದಾರೆ ಲೈಕ್ ಫುಲ್ ವ್ಯೂ ಅದು ಕ್ರಿಯೇಟ್ ಆದಾಗ ಯಾವ ಥರ ಇರುತ್ತೆ ಅಂತ ಸೊ ಅಂಡರ್ ಕನ್ಸ್ಟ್ರಕ್ಷನ್ನು ಸೊ ಇನ್ ಎ ಫ್ಯೂ ಇಯರ್ಸ್ ಯು ಕ್ಯಾನ್ ಜಸ್ಟ್ ಸಿ ಪಕ್ಕದಲ್ಲೇ ಒಂದು ದೇವಸ್ಥಾನವೂ ಇದೆ ಚಿಕ್ಕದಾಗಿ ಅಂದರೆ ಆಂಜನೇಯ ಡೆಡಿಕೇಟೆಡ್ ಸೊ ಆಲ್ ಟೈಮ್ ಪೂಜೆ ನಡೀತಾ ಇರುತ್ತೆ ಇಲ್ಲಿ ಸೊ ಅಂಟಿಲ್ ದಟ್ ಮೇನ್ ದೇವಸ್ಥಾನ ಕಂಪ್ಲೀಟ್ ಆಗೋವರೆಗೂ ಇಲ್ಲಿ ಚಿಕ್ಕದಾಗಿ ಪೂಜೆ ಮಾಡ್ತಾರೆ ಸೊ ಯು ಕ್ಯಾನ್ ಸಿ ಮೂಲ ವಿಗ್ರಹ ಇರೋ ದೇವಸ್ಥಾನ ಇದು ಸೊ ಅದಕ್ಕೆ ಡೆಡಿಕೇಟೆಡ್ ಆಗಿ ದೊಡ್ಡ ಆಂಜನೇಯ ಇರೋ ದೇವಸ್ಥಾನನ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಸೊ ದಿಸ್ ಈಸ್ ದ ಏನು ಆರ್ಕಿಟೆಕ್ಚರಲ್ ವ್ಯೂ ಆಫ್ ವೆನ್ ದ ಟೆಂಪಲ್ ಈಸ್ ಕಂಪ್ಲೀಟೆಡ್ ಕಂಪ್ಲೀಟ್ ಆದಾಗ ಟೆಂಪಲ್ಲು ಯಾವ ಥರ ಕಾಣಿಸುತ್ತೆ ಅಂತ ಸೊ ನೋಡ್ಬೋದು ಮೂಲ ವಿಗ್ರಹ ಯಾವ ಥರ ಇದೆ ಅಂತ ಸೊ ರಾಜಿಸ್ತಾ ಇದ್ದಾರೆ ನಮ್ಮ ಆಂಜನೇಯರು ಸೊ ಅಲ್ಲಿ ಮೂಲ ವಿಗ್ರಹ ಪಕ್ಕದಲ್ಲೇ ಅಯ್ಯಪ್ಪ ಸ್ವಾಮಿಗೂ ಡೆಡಿಕೇಟ್ ಮಾಡಿ ಲೈಕ್ ಚಿಕ್ಕದಾಗಿ ಕೂಡ ಇದೆ ಅಯ್ಯಪ್ಪ ಸ್ವಾಮಿನೂ ನೋಡ್ಬೋದು ಸೊ ಈ ಟೌನ್ ಬಂದುಬಿಟ್ಟು ಜೇರಳ್ಳಿ ತಾಲೂಕು ವಿಜಯಪುರ ದೇವನಹಳ್ಳಿ ತಾಲೂಕು ವಿಜಯಪುರನಲ್ಲಿ ಸೊ ಟುವರ್ಡ್ಸ್ ದೇವನಹಳ್ಳಿಗೆ ಹೋಗುವಾಗ ಲೈಕ್ ಬರುತ್ತೆ ನಿಮಗೆ ಆನ್ ರೋಡ್ ರೋಡ್ ಸೈಡಲ್ಲೇ ಸಿಗುತ್ತೆ ನಿಮಗೆ ಸೊ ಹೀಗೆ ಹೋಗುವಾಗ ಲೈಕ್ ವಿಸಿಟ್ ಮಾಡ್ಬೋದು ಇನ್ ಎ ಕಪಲ್ ಆಫ್ ಮಂತ್ಸ್ ಆರ್ ಇಯರ್ಸ್ ಇಟ್ ವಿಲ್ ಬಿ ಕಂಪ್ಲೀಟೆಡ್ ಸೊ ಇಟ್ ವಿಲ್ ಬಿ ಅ ಬ್ಯೂಟಿಫುಲ್ ಟೆಂಪಲ್ ಅಂಟಿಲ್ ದೆನ್ ಯು ಕ್ಯಾನ್ ವಿಸಿಟ್ ದ ಆಂಜನೇಯ ಟೆಂಪಲ್ ಓರ್ ಇಯರ್ ನೋಡ್ಬೋದು ದೇವಸ್ಥಾನ ಅಡ್ರೆಸ್ಸು ಸೊ ವಿಸಿಟ್ ಮಾಡಬೇಕು ಆಂಜನೇಯದ ಭಕ್ತರಿದ್ದರೆ ಕಾಣಿಕೆಗಳು ಏನಾದರೂ ಸಲ್ಲಿಸೋ ಹಂಗಿದ್ರೆ ಇಲ್ಲಿ ಬಂದುಬಿಟ್ಟು ಆಂಜನೇಯನ ಕೃಪೆಗೆ ಪಾತ್ರರಾಗಬಹುದು